ಕಳೆದ 27 ವರ್ಷಗಳಿಂದ ನಿರಂತರವಾಗಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ವಿ. ಅವ್ರನ್ನ ಏಕಾಏಕಿಯಾಗಿ ಸಹಾಯಕಿ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಜಗಳ ಮಾಡಿದ್ದಾರೆ ಅಂತ ಒಂದೇ ಕಾರಣದಿಂದ ಅವ್ರನ್ನ ಕೆಲಸದಿಂದ ವಜಾ ಮಾಡಿರೋದು ಬಹಳ ಖಂಡನೀಯ, ಅದನ್ನು ನಾವು ಖಂಡಿಸ್ತೇವೆ. ಇದಲ್ಲದೆ ಈಗಾಗಲೇ ಕಂಪ್ಲೀಟು ಬಂಗಾರಪೇಟೆ ಮತ್ತು ಬೇತ್ಮಂಗಲದಲ್ಲಿ ಕೆಲಸ ಮಾಡ್ತಕ್ಕ ಸಿಡಿತರು, ಬೇತ್ಮಂಗಲದಲ್ಲಿ ರಾಘವನಾಥಮ್ಮ ಅನ್ನೋರು ಏನು ಇವತ್ತು ಅನ್ಯಾಯ ಮಾಡಿದ್ದಾರೆ, ಅವ್ರು ಏನು ಮೋಸ ಮಾಡಿದ್ದಾರೆ, ಈಗಾಗಲೇ ನಾವು ಅದರ ಬಗ್ಗೆ ನಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದೇವೆ. ಮುಖ್ಯವಾಗಿ ಇವತ್ತೇನು ಅಂದರೆ ಅಂಗನವಾಡಿ ಕಾರ್ಯಕರ್ತನ ಏಕಾಏಕಿಗೆ ಕೆಲಸದಿಂದ ತೆಗೆಯುವಂಥ ಪದ್ಧತಿ ಇಲ್ಲ, ಅದರ ಬಗ್ಗೆ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ, ಎನ್ಕ್ವೈರಿ ಮಾಡಿಲ್ಲ. ಯಾವುದೇ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕ ಮೇಲೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂದರೆ ಎನ್ಕ್ವೈರಿ ಮಾಡಬೇಕು, ಅದು ಪ್ರೂವ್ ಆಗಬೇಕು, ದೆನ್ ಅಲ್ಲಿ ಅವ್ರನ್ನ ಕೆಲಸದಿಂದ ತೆಗಿಬೇಕು. ಆದರೆ ಈ ಕೇಸ್ನಲ್ಲಿ ಏಕಾಏಕಿಗೆ ನಾಳೆಯಿಂದ ನೀನು ಕೆಲಸಕ್ಕೆ ಬರಬೇಡ ಅಂತ ಹೇಳಿ ಅವರ ಅಂಗನವಾಡಿ ಡೋರ್ ಮೇಲೆ ಅಂಟಿಸಿದ್ದಾರೆ. ಅವ್ರಿಗೆ ಇವನ್ ನೋಟಿಸು ಕೊಟ್ಟಿಲ್ಲ, ಎನ್ಕ್ವೈರಿ ನೀಡಿಲ್ಲ. ಆದ್ದರಿಂದ ಇದ್ರ ಬಗ್ಗೆ ಪ್ರಮುಖವಾಗಿ ಬೇತ್ಮಂಗಲದ ಏನು ಅವರು ಸಿಡಿಪಿ ಆಗಿರ್ತಕ್ಕ ನಾಗರತ್ನಮ್ಮ ಮತ್ತು ಏನು ಗೀತಾ ಬಾಲಿ ಅಂತ ಏನು ನಿಮ್ಮ ಡೆಪ್ಟಿ ಡೈರೆಕ್ಟರ್ ಕೋಲಾರದಲ್ಲಿದ್ದಾರೆ, ಅವರು ಪ್ರಮುಖವಾಗಿ ಕಾರಣರಾಗಿದ್ದಾರೆ. ಇಡೀ 6 ತಾಲೂಕುಗಳಲ್ಲಿ ಇವತ್ತು ಏನು ಕೋಲಾರ ಜಿಲ್ಲೆ ಒಳಗಡೆ 6 ತಾಲೂಕುಗಳಲ್ಲಿ ಸುಮಾರು 1950 ಅಂಗನವಾಡಿ ಕೇಂದ್ರಗಳಿವೆ. ಅದರಲ್ಲಿ 2031 ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಕೆಲಸ ಮಾಡ್ತಿದ್ದಾರೆ. ಅವರು ಇತ್ತೀಚಿನ ದಿವಸಗಳಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಅಧಿಕಾರಿಗಳ ಮೇಲೆ ಏನೂ ಇಡ್ತಾ ಇಲ್ಲ. ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿನ ಕಾರ್ಯಕರ್ತೆ ಆಯ್ಕೆ ಮಾಡಬೇಕು ಅಂದರೆ 2 ಲಕ್ಷ ರೂಪಾಯಿ ತಗೋತಾರೆ, ಅದೇ ರೀತಿಯಲ್ಲಿ ಸಹಾಯಕಿನ ಆಯ್ಕೆ ಮಾಡಬೇಕು ಅಂದರೆ 1 ಲಕ್ಷ ತಗೊಳ್ತಾರೆ. ಭ್ರಷ್ಟಾಚಾರ ಈ ಸಮಗ್ರ ಬಾಲ ವಿಕಾಸ ಯೋಜನೆಯಲ್ಲಿ ತುಂಬು ತುಳುಕ್ತಾ ಇದೆ. ನಾನು ಹೇಳೋದಲ್ಲ, ಶ್ರೀನಿವಾಸ್ಪುರದ ನಮ್ಮ ಈ ಶಾಸಕರಾಗಿರ್ತಕ್ಕ ರಮೇಶ್ ಕುಮಾರ್ ಅವರೇ ವಿಧಾನಸಭೆ ಒಳಗಡೆ ಹೇಳಿದ್ರು ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಯಾವ ರೀತಿಯಲ್ಲಿ ಅನ್ಯಾಯ ಆಗ್ತದೆ. ಇದಕ್ಕೆ ಪ್ರಮುಖವಾಗಿ ಕಾರಣ ಏನಂದರೆ ಕೋಲಾರ ಜಿಲ್ಲೆಯಲ್ಲಿ ಬಂದಿರತಕ್ಕ ಬಾಲಿಯವರು ಕಳೆದ 3 ವರ್ಷಗಳಿಂದ ಲೂಟಿ ಮಾಡ್ತಾ ಇದ್ದಾರೆ. ಹಣನ ಅಂಗನವಾಡಿಗಳಿಗೆ ಸರಬರಾಜು ಆಗಿರ್ತಕ್ಕ ಪೌಷ್ಟಿಕ ಆಹಾರ ಇರ್ಬೋದು, ಅಂಗನವಾಡಿಗಳಿಗೆ ಬೇಕಾಗಿರ್ತಕ್ಕ ಪೀಠೋಪಕರಣಗಳು ಇರ್ಬೋದು, ಎಲ್ಲ ಸವಲತ್ತುಗಳನ್ನ ನೇರವಾಗಿ ಅವರು ಕಂಪ್ಲೀಟ್ ಅದರೊಳಗಡೆ ಲಂಚ ಅಂದರೆ 40% ಅಲ್ಲ, ಅವ್ರು 80% ತೊಗೊಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಒತ್ತಾಯ ಏನಂದರೆ ಬರುವ ಈ ಕೂಡಲೇ ಸರೋಜಮ್ಮನ ಕೆಲಸಕ್ಕೆ ತಗೊಳ್ಬೇಕು. ಅದೇ ಇವತ್ತು ಏನು ನಡೆದಿದೆ ಎಲ್ಲ ಭ್ರಷ್ಟಾಚಾರಗಳ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಬೇಕು. ಅದಲ್ಲದೆ ಇವತ್ತೇನು ಅಂದರೆ ಏನು ಇವರಿಬ್ಬರನ್ನ ಬಾಲಿನ ಮತ್ತು ರಾಘವತಮ್ಮನ್ನ ಕಂಪ್ಲೀಟ್ ಇಲ್ಲಿಂದ ವರ್ಗಾವಣೆ ಮಾಡಬೇಕು, ಯಾವುದೇ ಕಾರಣಕ್ಕೂ ಅವ್ರು ಇರಬಾರ್ದು. ಇವ್ರು ಬಂದಾದಮೇಲೆ ಇನ್ನೊಂದು ಪ್ರಮುಖವಾಗಿ ಕೋಲಾರ ಜಿಲ್ಲೆ ಒಳಗಡೆ ಅನೇಕ ವರ್ಷಗಳಿಂದ ಕೆಲವು ಮೇಲ್ವಿಚಾರಕರು ಅಲ್ಲೇ ಇದ್ದಾರೆ, ಅವರು ಪ್ರಮುಖವಾಗಿ ಕಾರಣ ಇದನ್ನೆಲ್ಲ ಲೂಟಿ ಮಾಡೋದಕ್ಕೆ ಅವರು ಸಹ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರೇ ಏಜೆಂಟ್ 25 ವರ್ಷದಿಂದ ಮಂತ್ರಿಗಳು ಹೇಳಿದ್ರು, ನಾನು ಹೋದ ಸರಿ ಡಿಮಾಂಡ್ ಕೊಟ್ಟಾಗ ಮಂತ್ರಿಗಳು ಹೇಳಿದ್ರು 5 ವರ್ಷದಲ್ಲೇ ಆಗಿರೋನ್ ತೆಗೀರಿ, ಅವ್ರು ಹೇಳಿದ್ರು ಇಲ್ರಿ 4 ವರ್ಷದಲ್ಲೇ ತೆಗಿಬೇಕು, ಅವ್ರು ಅಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ನಾನು ಹೇಳೋದಲ್ಲ, ಹಾಲಪ್ಪ ಆಚಾರ್ಯ ಅವರೇ ಕಂಪ್ಲೀಟ್ ಹೇಳಿದ್ದಾರೆ. ಆದ್ದರಿಂದ ಇವತ್ತು ಕೂಡಲೇ ಸರ್ಕಾರ ಮತ್ತು ಕೋಲಾರ ಇನ್ಚಾರ್ಜ್ ಆಗಿರ್ತಕ್ಕ ಮಂತ್ರಿಗಳು ಮತ್ತು ಇಲ್ಲಿರ್ತಕ್ಕ ಎಲ್ಲ ಶಾಸಕ ಸ್ನೇಹಿತರಲ್ಲಿ ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಕೂಡಲೇ ಬಾಲಯ್ಯನ ಕಂಪ್ಲೀಟ್ ಕೋಲಾರದಿಂದ ವರ್ಗಾವಣೆ ಮಾಡಬೇಕು, ಅದೇ ರೀತಿಯಲ್ಲಿ ನಾನು ನಾಗರತ್ನ ವರ್ಗಾವಣೆ ಮಾಡಬೇಕು. ಇಲ್ಲದೇ ಹೋದರೆ ಬರುವ CEO ಕಚೇರಿ ಮುಂದೆ 20ನೇ ತಾರೀಕು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಹೋರಾಟ ಮಾಡ್ತೇವೆ. ಆ ಏನೇ ಅಹಿತಕರ ಘಟನೆ ಆದ್ರೂ ಸಹ ನೇರವಾಗಿ ಬಾಲಿ ಮತ್ತು ಇಲಾಖೆ ಜವಾಬ್ದಾರರಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು GR ಶಿವಶಂಕರ್ ಅಂತ, ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿಯ ರಾಜ್ಯ ಮಟ್ಟದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೆ. ಇವರೆಲ್ಲರೂ ಸಹ ನಮ್ಮ ಕೋಲಾರ ಜಿಲ್ಲೆಯ ಸಂಘದ ಪದಾಧಿಕಾರಿಗಳು, ತಾಲೂಕಿನಿಂದ ಎಲ್ಲರೂ ಬಂದಿದ್ದಾರೆ, ಎಲ್ಲ 6 ತಾಲೂಕಿನಿಂದ ಇವರು ಸಹ ಎಲ್ಲರೂ ತೀರ್ಮಾನ ಮಾಡಿ ಬರುವ 20ನೇ ತಾರೀಕು ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ.